ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಈಶ್ವರಪ್ಪನವರು ವಿಪರೀತ ಗರಂ ಆಗಿದ್ದಾರೆ ಅಷ್ಟೇ ಅಲ್ಲ ಶಿವಮೊಗ್ಗದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ ಯಡಿಯೂರಪ್ಪ ಪುತ್ರನ ವಿರುದ್ಧ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದ್ದ ಒಂದು ಕಾಲದಲ್ಲಿ ಸೈಕಲ್ನಲ್ಲಿ ತಿರುಗಿ ಪಕ್ಷವನ್ನು ಕಟ್ಟಿದ್ದ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಈಗ ದುಶ್ಮನ್ಗಳಾಗಿದ್ದಾರೆ ಶಿವಮೊಗ್ಗ ಅಖಾಡದಲ್ಲಿ ಸ್ನೇಹಿತರ ನಡುವೆ ಕಿರಿಕವಾರ್ ಶುರುವಾಗಿದೆ ಈಶ್ವರಪ್ಪ ಯಡಿಯೂರಪ್ಪ ಪುತ್ರನಿಗೆ ಠಕ್ಕರ್ ಕೊಡ್ತಾರ ಹಾಗಾದರೆ ಈಶ್ವರಪ್ಪ ಮನವೊಲಿಸೋದಕ್ಕೆ ಹೈಕಮಾಂಡ್ ಮುಂದಾಗುತ್ತಾ ಅಂತ ತಮ್ಮ ಪುತ್ರ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಬೇಡಿಕೆಯನ್ನು ಇಟ್ಟಿದ್ರು ಈಶ್ವರಪ್ಪ ಅದಕ್ಕೆ ಅವರು ಕೊಟ್ಟ ಕಾರಣ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ನಿರಾಕರಿಸಿದಾಗ ನಾನು ಸೈಲೆಂಟ್ ಆಗಿಬಿಟ್ಟೆ ಪಕ್ಷಕ್ಕೆ ಸಹಕಾರ ಕೊಟ್ಟೆ ನೀವು ನಿಲ್ಲಿಸಿದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸದೆ ನನ್ನ ತ್ಯಾಗಕ್ಕೆ ಪ್ರತೀಕಾರವಾಗಿ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಈಶ್ವರಪ್ಪ ಇಟ್ಟಿದ್ದರು ಆದರೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ನಿನ್ನೆ ಈಶ್ವರಪ್ಪನವರು ಗುಡುಗಿದ್ದಾರೆ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನಂತ ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನಂತ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾ ಸ್ಪರ್ಧೆ ಮಾಡೇ ಮಾಡ್ತಾನೆ ನನ್ನ ಅಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಅನ್ಕೊಳ್ಳಿ ಪಕ್ಷ ಏನ್ ಮಾಡಬಹುದು ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸು ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಉಚ್ಚಾಟನೇ ನಾನು ನಿಮ್ ಮುಂದೆ ಬಂದಿದ್ದೀನಿ ನಾನು ಅಕಸ್ಮಾತ್ ಚುನಾವಣೆ ನಿಂತರೆ ಚುನಾವಣೆಯಲ್ಲಿ ಗೆದ್ರೆ ಎರಡೇ ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ ಈ ವಿಶ್ವಾಸ ನನಗಿದೆ ಯಡಿಯೂರಪ್ಪನವ್ರು ಹೇಳಿದ್ರು ನಿನ್ಗೆ ಹಾವೇರಿ ಟಿಕೆಟ್ ಕೊಡ್ಸೋ ಜವಾಬ್ದಾರಿನೂ ನಂದೆ ಹಾವೇರಿ ಜಿಲ್ಲೆದಲ್ಲಿ ಓಡಾಟ ಮಾಡಿ ಗೆಲ್ಸ ಜವಾಬ್ದಾರಿನೂ ನಂದೆ ಇವತ್ತು ಕಾಂತೇಶ ಹಾವೇರಿ ಜಿಲ್ಲೆ ಲೋಕಸಭೆ ಚುನಾವಣೆ ನಿಂತಿದ್ರೆ ನೂರಕ್ಕೆ ನೂರ್ ಗೆಲ್ತಿದ್ದ ಬೇಕಾದಂಥ ಶೋಭನಿಗೆ ಸದಾನಂದ ಗೌಡ್ರನ್ನು ತಪ್ಪಿಸಿ ಅಲ್ಲಿ ನಿಲ್ಸಿರೋದು ಯಾವ ನ್ಯಾಯ ನಿನ್ನ ಮಗನ ಎಂ ಪಿ ಇನ್ನೊಬ್ಬ ಮಗನ ಎಮ್ ಎಲ್ ಎ ಮಾಡಿದೆ ಆರು ತಿಂಗಳು ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ನಿಮ್ಮ ಮುಂದೆ ಹೇಳ್ತಾರಂತ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತನ ಮೇಲೆ ಹೇಳಕ್ತೇವೆ ಹಾಳಾಗೋಗ್ಲಿ ಅವನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ ಮಸೂದ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವ್ರಿಗೆ ಟಿಕೆಟ್ ಮಿಸ್ ಆದಾಗಲೂ ಅಸಮಾಧಾನಿತರಾಗಿದ್ದರು ಬಟ್ ಹೈಕಮಾಂಡ್ನ ಒಂದೇ ಒಂದು ಕರೆಗೆ ಅವರು ಸುಮ್ಮನಾದರು ಈಗೇನೋ ವಿಪರೀತವಾಗಿ ರೊಚ್ಚಿಗೆದ್ದಿದ್ದಾರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಈಗಲೂ ಕೂಡ ಹೈಕಮಾಂಡ್ ಇವರ ಮನವೊಲಿಕೆಗೆ ಮುಂದಾಗುತ್ತಾ ಅಥವಾ ಈಶ್ವರಪ್ಪನವರು ಅವ್ರ ಹಾದಿ ಅವರಿಗೆ ಅಂತ ಪಕ್ಷ ಬಿಟ್ಬಿಡುತ್ತಾ ಏನಾಗ್ಬೋದು ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಅದರ ಪರಿಣಾಮ ಏನಾಗ್ಬೋದು ಅಂತ ಅರವಿಂದ್ ಯಡಿಯೂರಪ್ಪ ಈಶ್ವರಪ್ಪನವರ ನೇರ ಫೈಟು ಈಗಲೂ ಕೂಡ ಯಡಿಯೂರಪ್ಪನವರ ವಿರುದ್ಧವೇ ಯಡಿಯೂರಪ್ಪನವರು ತಮ್ಮ ಮಗನಿಗೆ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸ್ತೇನೆ ಅನ್ನುವಂಥ ಭರವಸೆ ಕೊಟ್ಟಿದ್ದರು ಭರವಸೆ ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರ ಈ ಒಂದು ದ್ವೇ ಒಂದು ಸಿಟ್ಟಿಗೆ ಪ್ರಮುಖವಾದಂಥ ಕಾರಣ ಹಾವೇರಿಯಲ್ಲಿ ಈಗಾಗಲೇ ಕಾಂತೇಶ್ ಅವರು ಸಾಕಷ್ಟು ಸಭೆಗಳನ್ನ ಮಾಡಿ ತಮ್ಮ ಸ್ಪರ್ಧೆಗೆ ಎಲ್ಲ ವೇದಿಕೆಯನ್ನು ಕೂಡ ಸಿದ್ಧಪಡಿಸ್ಕೊಳ್ತಾ ಇದ್ರು ಯಡಿಯೂರಪ್ಪನವರು ಕೂಡ ಕಾಂತೇಶ್ ಅವರು ಭೇಟಿಯಾದಾಗ ನಿನಗೆ ಟಿಕೆಟ್ ಕೊಡಿಸ್ತೇನಪ್ಪ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದರು ಹೈಕಮಾಂಡ್ ಜೊತೆ ಮಾತಾಡಿ ಟಿಕೆಟ್ ಕೊಡಿಸ್ತೇನೆ ಅಂತ ಹೇಳಿದರು ಆದರೆ ಕೊನೆ ಬಸವರಾಜ್ ಬೊಮ್ಮಿಯವರಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ಬೊಮ್ಮೆಯವರಿಗೆ ಇಷ್ಟ ಇಲ್ದಿದ್ರು ಕೂಡ ಅವರ ಆರೋಗ್ಯ ಸರಿ ಇಲ್ದಿದ್ರು ಕೂಡ ಅವ್ರನ್ನ ಸ್ಪರ್ಧೆ ಮಾಡಿಸಿದ್ದಾರೆ ತಮ್ಮ ಮಗನಿಗೆ ಟಿಕೆಟ್ ತಪ್ಪಿಸಿದಾರೆ ಅನ್ನುವಂಥದ್ದು ಪ್ರಮುಖವಾದಂತಹ ಸಿಟ್ಟಿಗೆ ಕಾರಣ ಆಗಿರುವಂತಹ ಅಂಶ ಈ ಹಿನ್ನೆಲೆಯಲ್ಲಿ ನಿನ್ನೆ ಶಿವಮೊಗ್ಗದಲ್ಲಿ ಬೆಂಬಲಿಗರ ಸಭೆ ಕರೆದು ನೇರ ನೇರ ಬಂಡಾಯ ಸಾರಿದ್ದಾರೆ ಶಿವಮೊಗ್ಗದಲ್ಲಿ ಪಕ್ಷೇತರ ಸ್ಪರ್ಧೆ ಮಾಡ್ತೇನೆ ಅನ್ನುವಂತಹ ಘೋಷಣೆಯನ್ನು ಕೂಡ ಮೊಳಗಿಸಿದ್ದಾರೆ ಬಿಜೆಪಿ ಪಳಯದಲ್ಲಿ ಇದೊಂದು ರೀತಿಯಲ್ಲಿ ಸಂಚಲನಕ್ಕೆ ವೇದಿಕೆಯನ್ನ ಒದಗಿಸಿರುವಂತದ್ದು ಇಬ್ಬರು ಕೂಡ ಸಮಕಾಲೀನ ನಾಯಕರು ದಶಕಗಳ ಕಾಲ ಪಕ್ಷವನ್ನ ಕಟ್ಟದಂತವರು ಈಗ ಈ ತುಂಬಾ ಸಲ ಇಬ್ಬರ ನಡುವೆ ವಾಕ್ಸಮರ ಆಗಿದೆ ಜಟಾಪಟಿಯಾಗಿದೆ ಜಗಳ ಕಿತ್ತಾಟ ಎಲ್ಲವೂ ಕೂಡ ಆಗಿದೆ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯಪಾಲರ ವಿರುದ್ಧವೇ ಯಡಿಯೂರಪ್ಪನವ್ರ ರಾಜ್ಯಪಾಲರಿಗೆ ಯಡಿಯೂರಪ್ಪನವ್ರ ವಿರುದ್ಧವೇ ದೂರು ಕೊಟ್ಟಂತಹ ಈಶ್ವರಪ್ಪನವರು ಆವಾಗವಾಗ ಜಗಳ ಆಡ್ಕೊಳ್ತಾ ಇರ್ತಾರೆ ಈ ಬಾರಿ ತಮಗೆ ಟಿಕೆಟ್ ತಪ್ಪಿದಾಗ ಅಷ್ಟೊಂದು ಸಿಟ್ಟಾಗಲಿಲ್ಲ ಹೈಕಮಾಂಡ್ ಅವರು ಹೇಳಿದರು ಅನ್ನೋ ಕಾರಣಕ್ಕಾಗಿ ತ್ಯಾಗ ಮಾಡಿದ್ರು ಆದರೆ ಈ ಬಾರಿ ಮಾತ್ರ ಮಗನಿಗಾಗಿ ಯಾವುದೇ ಕಾರಣಕ್ಕಾಗೂ ಕೂಡ ನಮ್ಮ ಮುಲಾಜ್ ತಲೆ ಬಾಗಲ್ಲ ಅನ್ನುವಂಥ ಒಂದು ನಿಶ್ಚಯಕ್ಕೆ ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಬಂಡಾಯ ಸ್ಪರ್ಧೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಎಲ್ಲಿವರೆಗೆ ಅಂತಂದರೆ ನಾಡಿದ್ದು ಮೋದಿಯವರು ಕೂಡ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಮೋದಿಯವರ ಕಾರ್ಯಕ್ರಮ ಕೂಡ ಬಹಿಷ್ಕಾರ ಹಾಕ್ತೇನೆ ಗೈರಾಗ್ತೇನೆ ಅನ್ನುವಂತಹವರೆಗೂ ಕೂಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈಗ ಎಲ್ಲ ಮಾಹಿತಿಯನ್ನು ಕೂಡ ರಾಜ್ಯ ಬಿಜೆಪಿ ಘಟಕ ಹೈಕಮಾಂಡ್ಗೆ ರವಾನೆ ಮಾಡಿದೆ ಹೈಕಮಾಂಡ್ ಮಧ್ಯಪ್ರವೇಶ ಇಲ್ಲಿ ಅನಿವಾರ್ಯ ಆಗಿದೆ ಯಡಿಯೂರಪ್ಪನವರು ಮಾತು ಈಗ ಕೇಳುವಂತಹ ಪರಿಸ್ಥಿತಿಯಲ್ಲಿ ಈಶ್ವರಪ್ಪನವರು ಇಲ್ಲ ಹೈಕಮಾಂಡ್ ನಾಯಕರೇ ಮಧ್ಯಪ್ರವೇಶ ಮಾಡಬೇಕು ಹೈಕಮಾಂಡ್ ನಾಯಕರ ಪರಿಹಾರ ಸೂತ್ರ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಬಹು ಬಹಳ ಕುತೂಹಲ ಮೂಡಿಸಿದೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಕೇಳ್ತಾರೆ ಈಶ್ವರಪ್ಪನವರು ಅನ್ನುವಂಥದ್ದು ನೀವು ನೋಡಿದಿರಾ ಒಂದಷ್ಟು ಸಂದರ್ಭಗಳಲ್ಲಿ ಆ ಕ್ಷಣಕ್ಕೆ ಅವರು ಒಂದಷ್ಟು ನಿರ್ಧಾರಗಳನ್ನು ಪ್ರಕಟ ಮಾಡಿಬಿಡ್ತಾರೆ ಅನಂತರ ಮನವೊಲಿಕೆ ನಂತರ ಸುಮ್ನಾಗ್ಬಿಡ್ತಾರೆ ಈ ಬಾರಿಯೂ ಆ ಥರ ಆಗುತ್ತಾ ಅಥವಾ ತಮ್ಮ ನಿರ್ಧಾರಕ್ಕೆ ಒಂದು ರೀತಿಯಲ್ಲಿ ಸ್ಟಿಕ್ಕನ್ ಆಗ್ತಾರೆ ಈಶ್ವರಪ್ಪನವರು ಅನ್ನೋದ್ ಬಹಳ ಕುತೂಹಲ ಮೂಡಿಸಿದೆ ಅರವಿಂದ್ ಮಸೂದ್ ಹಾಗೆ ಸಂಪರ್ಕದಲ್ಲಿರಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ